ಬಿಜೆಪಿಯಿಂದ ಮೊದಲ ಬಾರಿ ಶಾಸಕಳಾಗಿದ್ದಾಗ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು ಅದಕ್ಕಾಗಿ ನನಗೆ ಆತ್ಮತೃಪ್ತಿ ಇದೆ ಎಂದು ರೂಪಾಲಿ ನಾಯ್ಕ ಹೇಳಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 5 ವರ್ಷದ ಶಾಸಕತ್ವದ ಅವಧಿಯಲ್ಲಿ 1 ವರ್ಷ ಸಮ್ಮಿಶ್ರ ಸರ್ಕಾರವಿತ್ತು. 2 ವರ್ಷ ಮಹಾಮಾರಿ ಕೊರೋನಾ ಕಾಡಿ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿಯು ಹದಗೆಟ್ಟಿತ್ತು. ಆದರೂ ಕ್ಷೇತ್ರಾಭಿವೃದ್ಧಿಯಿಂದ ಹಿಂದುಳಿದಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ನಿಕಟಪೂರ್ವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹೆಚ್ಚಿನ ಅನುದಾನ ನೀಡಿದ್ದರಿಂದ ಕಾಮಗಾರಿಗಳನ್ನು ಮಾಡಲು ಅನುವಾಯಿತು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ನೀಡಿದ ಅನುದಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಲು ಸಾಧ್ಯವಾಯಿತು. ಪ್ರತಿ ಕ್ಷೇತ್ರಗಳಲ್ಲೂ ಗಮನವಿಟ್ಟು ಹಣ ಮಂಜೂರಿಸಿದ್ದೇನೆ. ಕ್ಷೇತ್ರದಲ್ಲಿ ಶಿಕ್ಷಣ ಸಂಸ್ಥೆಗೆ 23 ಕೋಟಿ ರೂಪಾಯಿ ನೀಡಿದ್ದೇನೆ ಎಂದರು. ಮಕ್ಕಳಿಗೆ ವರ್ಷಕ್ಕೊಮ್ಮೆಯಾದರೆ ರಾಜಕಾರಣಿಗಳಿಗೆ 5 ವರ್ಷಕ್ಕೊಮ್ಮೆ ಪರೀಕ್ಷೆ ಬರುತ್ತದೆ. ಕಾರ್ಯಕರ್ತರು ಉತ್ತಮ ಪ್ರಚಾರ ಮಾಡಿದ್ದಾರೆ. ಕಾರವಾರ ಅಂಕೋಲಾ ಕ್ಷೇತ್ರ ಈಗ ಶಾಂತವಾಗಿದೆ. ಜನತೆ ಹಿಂದಿನ ಇತಿಹಾಸ ತೆಗೆದು ನೋಡಲಿ. ಹಿಂದೆ ಸತೀಶ್ ಶೈಲಿದ್ದಾಗ ಮಾಡಿದ ಕೆಲಸಗಳನ್ನು ನೋಡಿ, ಆನಂದ್ ಅವರ ಅವಧಿಯ ಕೆಲಸಗಳನ್ನು ನೋಡಿ, ರೂಪಾಲಿ ನಾಯ್ಕ ಅವರ 5 ವರ್ಷದ ಅಧಿಕಾರದಲ್ಲಿ 3 ವರ್ಷ ಕೊರೋನಾ, ಸಮ್ಮಿಶ್ರ ಸರ್ಕಾರವಿದ್ದರೂ ಇದ್ದ 2 ವರ್ಷಗಳ ಅಭಿವೃದ್ಧಿ ನೋಡಿ ಎಂದರು. ಇರುವ 3ರಲ್ಲಿ ಯಾರು ಉತ್ತಮರು ಎಂದು ನೋಡಿಕೊಂಡು ವಿಚಾರ ಮಾಡಿ ಮತ ಚಲಾಯಿಸಿ ಎಂದು ಕರೆ ನೀಡಿದರು. ಕಾರವಾರದಲ್ಲಿ ಒಂದೇ ಒಂದು ರೌಡಿಸಮ್ ಇಲ್ಲ. ಮಕ್ಕಳನ್ನ ಕೂಡಿಸಿ ಬಿರಿಯಾನಿ ಕೊಡಿಸೋದು, ಸ್ಟ್ರೈಕ್ಗೆ ಕೂಡಿಸೋದು, ಒಬ್ಬರು ಒಳಗೆ ಹಾಕುವುದು, ಮತ್ತೊಬ್ಬರು ಮಾಜಿ ಹೊರಗೆ ತರೋದು. ಅವರ ಅವಧಿಯಲ್ಲಿ ಎಷ್ಟು ಕೇಸ್ಗಳಾಗಿವೆ ನೋಡಿ. ಈಗಿನ ಅವಧಿಯಲ್ಲಿ ಇಂಥ ಕೇಸ್ಗಳೇ ಇಲ್ಲ. ಇನ್ನು ಮುಂದೆಯೂ ಹೀಗೆ ಇರಬೇಕು ಅಥವಾ ಮುಂದೆ ರೌಡಿಸಂ ಕೈಗೆ ಕೊಡಬೇಕು ನೋಡಿ, ವಿಚಾರ ಮಾಡಿ ಮತ ಚಲಾಯಿಸಿ ಎಂದರು. ಯಾಕಂದ್ರೆ ಅವರು ಕೂಡ ಎಂ ಎಲ್ ಸಿ ಇರ್ಬೇಕಂದ್ರೆ ಅವ್ರ ಜೊತೆ ನಾವೆಲ್ಲ ಕೆಲಸ ಮಾಡಿದ್ರು. ಆದ್ರೆ ಅವ್ರ ತಾಯಿ ಆರಾಮಾಗಿರ್ಲಿಲ್ಲ. ಆದ್ರೆ ಮಗ ಎಂತ ಮಾತೇನಂದ್ರೆ ನನ್ನ ತಾಯಿ ಆರಾಮಿಲ್ಲ, ಜನರಿಗೆ ಯಾವುದೇ ತರದ ಸಹಾಯ ಮಾಡ್ಲಿಕ್ಕೆ ಆಗದೆ ಇರೋ ಕಾರಣ ಅಂದ್ರೆ ನನ್ನ ತಾಯಿ ಪ್ರೀತಿ ಮಾಡ್ತಾನೆ. ಯಾಕೆ ನಮ್ಮ ಮಕ್ಕಳಿಲ್ವ, ಬೇರೆಯವ್ರಿಗೆ ಕುತ್ಕೊಂಡವ್ರ ಮಕ್ಕಳಿಲ್ವ, ನಿಮ್ಗೆಲ್ಲ ಫ್ಯಾಮಿಲಿಗಳಿಲ್ವ ಅಂತಾರಲ್ಲ, ಇವೆಲ್ಲ ನಾವೆಲ್ಲ ಕೆಲಸ ಮಾಡ್ತೀವಲ್ಲ, ಅವ್ರ ಪ್ರತಿಯೊಂದು ಮಾತಾಡೋದಂದ್ರೆ ಇವತ್ತು ನಮ್ಗೆ ನಗು ಬರ್ತದೆ. ಯಾವತ್ತರದ ಒಂದು ಟೂರ್ನಾಮೆಂಟ್ ಇಲ್ಲ, ಯಾವ್ದು ನಾಟಕಕ್ಕೆ ಇಲ್ಲ, ಯಾವ ದೇವಸ್ಥಾನಕ್ಕೆ ಪಾತ್ರ ಇಲ್ಲ, ಆತಂದ್ರೆ ಎಲ್ಲ ಮೂಲೆಯಲ್ಲಿ. ನಾವು ಕಷ್ಟದ ದಿನಗಳನ್ನು ತೆಗಿತಾ ಇರ್ಬೇಕಾದ್ರೂ ಕೂಡ ಬ್ಲಡ್ ಬಂದು ಕೊರೋನಾ ಬಂದು ಯಾರಾದ್ರೂ ಎತ್ಕೊಂಡು ಬಂದ್ಬಿಟ್ಟು ಜನತೆಗೆ ಸೇವೆ ಸಲ್ಲಿಸಿದ್ರ. ಕೊರೋನಾದ ಮಹಾಮಾರಿ ರೋಗದಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಪದಾಧಿಕಾರಿಗಳು, ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬರು ಹೊರಗಿಟ್ಕೊಂಡು ಏನಾದರೂ ಸ್ವಲ್ಪ ಸ್ವಲ್ಪ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆದ್ರೆ ತಾವು ಮಾಧ್ಯಮದವರು, ತಾವು ಕೂಡ ಊರಲ್ಲಿ ಏನ್ ನಡೀತಾ ಇದೆ, ಊರಿನಲ್ಲಿ ಜನ ಎಷ್ಟು ಸಾಯ್ತಾ ಇದ್ದಾರೆ, ಯಾವ್ದು ಔಷಧಿ ಇದೆ, ಸರ್ಕಾರ ಯಾವ್ದನ್ನು ಮಾಡ್ಬೇಕಾಗಿದೆ, ಇದೆಲ್ಲ ಕೂಡ ನೋಡಿ ನೋಡಿ ನೀವು ಸರ್ಕಾರಕ್ಕೆ ಆಗಾಗ ಎಚ್ಚೆತ್ತುಕೊಳ್ಳುವಂತ ಸಂದೇಶವನ್ನು ಕೊಡ್ತಾ ಇರುವಂತ ತಾವು ಕೂಡ ಹೊರಗಿದ್ರಿ. ಆದ್ರೆ ಇವರೆಲ್ಲಿದ್ರು, ಯಾವ ಹಿರಿಯ ವಿರುದ್ಧದಲ್ಲಿದ್ರು ಅನ್ನೋದು ಇವ್ರು ಹೇಳ್ಬೇಕು. ಹೌದಲ್ಲ, ಒಬ್ರು ಹೇಳಿದ್ರು ಒಬ್ರು ತಮ್ಮ ತಾಯಿ ಆರಾಮಿಲ್ಲ, ಆ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ಈ ವರ್ಷಕ್ಕೆ ನಾನು ಚುನಾವಣೆಗೆ ನಿಂತ್ಕೊಳ್ಳುವುದಿಲ್ಲ ಅಂತ. ಕೇವಲ 5 ವರ್ಷದಲ್ಲಿ 3 ವರ್ಷ ಕೊರೋನಾ ಮತ್ತೆ ಫ್ಲಡ್ಡಲ್ಲಿ ಅತಿ ಜೊತೆಗೆ ಸಮ್ಮಿಶ್ರ ಸರ್ಕಾರ ಇದ್ರೂ ಕೂಡ ಒಂದು 2 ವರ್ಷದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರೋದನ್ನು ನೋಡಿಕೊಂಡು ನಮ್ಮ ಜನತೆ ಇವತ್ತು ವಿಚಾರ ಮಾಡಬೇಕು. ನಿಮ್ಮಲ್ಲಿ ಒಂದೇ ಒಂದು ವಿನಂತಿ, ತಾವೆಲ್ಲರೂ ಈ 3 ಶಾಸಕರಲ್ಲಿ ಇದರಲ್ಲಿ ಯಾರು ಉತ್ತಮ ಶಾಸಕರು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಮನಗೊಂಡು ನಾಡ್ದು ಒಂದು ಮತಯಾಚನೆ ದಿನ, ಮತ ಕೊಡುವಂತ ದಿನದಲ್ಲಿ ಬಹಳ ವಿಚಾರ ಮಾಡಿ ನೀವು ಮತವನ್ನು ಚಲಾಯಿಸಬೇಕು. ಯಾಕಂದ್ರೆ ಇವತ್ತು ಕಾರವಾರದಲ್ಲಿ ಒಂದೇ ಒಂದು ರೌಡಿಜಂ ಮಾತ್ರ ಪಾತ್ರಗಳಿಲ್ಲ. ಮಕ್ಕಳನ್ನ ಕುಡಿಸೋದು, ಒಂದು ಬಿರಿಯಾನಿ ಕುಡಿದು ರೋಡ್ ಮೇಲೆ ಅವ್ರಿಗೆ ಸ್ಟ್ರೈಕಿಂಗ್ ಕರೆದು, ಆಮೇಲೆ ಪ್ರತಿನಿತ್ಯ ಅವರನ್ನೇ ಒಂದ್ ಕಡೆ ಒಬ್ಬರು ಶಾಸಕರು ಒಳಗೆ ಹಾಕೋದು, ಮತ್ತೊಬ್ರು ಮಾಜಿಗಳು ಹೊರಗೆ ತರೋದು, ಇದ ರೀತಿಯಲ್ಲಿ ರೌಡಿಸಮನ್ನ ಇದು 5 ವರ್ಷದಲ್ಲಿ ಎಷ್ಟಿದೆ ನೋಡಿ ಕೇಸ್ಗಳನ್ನು ಅವರೇ ಹೇಳಬೇಕು. ಆದ್ರೆ ಇವತ್ತು ನಾವು ಮಾಡಿರುವಂತ ಒಂದು ಶಾಸಕರ ಹೋದಲ್ಲಿ 5 ವರ್ಷ ನೋಡಿ, ಆ ಒಂದು ಹಿಂದಿನ ಒಂದು ಕೇಸು ಮತ್ತೆ ಈಗಿನ ಕೇಸ್ಗಳು ನೋಡಿ ಎಲ್ಲಿಯೂ ಕೂಡ ಹೊಂದಾಣಿಕೆ ಆಗ್ತಾ ಇಲ್ಲ, ಕೇಸ್ಗಳೇ ಇಲ್ಲ. ಇವತ್ತು ಕಾರವಾರ ಅಂಕೋಲ ಕ್ಷೇತ್ರ ನಮ್ಮ ಜನತೆಯಲ್ಲಿ ನೋಡ್ತಾ ಇದ್ರೆ ಇವತ್ತು ಬಹಳ ಶಾಂತವಾಗಿದೆ. ಬಹಳ ಜನರು ವಿಚಾರ ಮಾಡಬೇಕು, ಇನ್ನು ಮುಂದೆ ಕೂಡ ಈ ಕ್ಷೇತ್ರ ಹೀಗೆ ಇಟ್ಕೊಳ್ಬೇಕೋ ಅಥವಾ
ಹಿಂದಿನ ತರ ಆ ರೌಡ್ರಿ ಅನ್ನು ಕೈಯಲ್ಲಿ ಕೊಡಬೇಕು ಅಂತ ಹೇಳ್ಕೊಂಡು ಜನರು ವಿಚಾರ ಮಾಡಬೇಕು. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.